आज बेळगावमध्ये एस जी बाळेकुंद्री या सभागृहामध्ये कल्याण कार्यक्रमाचे आयोजन करण्यात आले होते. या कार्यक्रमाला गदुघीन तोंडतधारे श्री सिद्धराम स्वामीजींचे सान्निध्य लाभले. यावेळी त्यांनी विश्वगुरु बसवण्णा यांचे मूळ स्वप्न भेदभाव व समानता याबद्दल अधिक माहिती दिली व ते असेही म्हणाले की 12 शतकांमध्ये असलेल्या विश्वगुरु बसवण्णा यांच्या मूळ स्वप्नाकडे आजकालच्या पिढीकडून दुर्लक्ष केले जात आहे, याचे पालन करावे. ನಡೆದು ಹೋಯಿತು. ಆ ಚಳವಳಿಯ ಮೂಲ ಆಸೆ ಏನಾಗಿತ್ತು ಅಂದರೆ ಸಮಾಜದಲ್ಲಿ ಸಮಾನತೆಯನ್ನು ತರುವುದು. ಜಾತಿ ಮತ ಪಂಥಗಳ ಭೇದವನ್ನು ಮರೆತು ಎಲ್ಲರೂ ಸಮಾನರಾಗಿ ಬರಬಹುದು. ದೇವರು ಧರ್ಮಗಳ ಹೆಸರಿನಲ್ಲಿರುವಂತಹ ಶೋಷಣೆಯನ್ನು ತಪ್ಪಿಸಿ ಶೋಷಣೆ ಮುಕ್ತವಾಗಿರುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದು ಆ ಚಳವಳಿಯ ಮುಖ್ಯ ಆಸೆಯವಾಗಿತ್ತು. ಇವತ್ತು ಆ ಚಳವಳಿಯನ್ನು ಮತ್ತೆ ಕಲ್ಯಾಣ ಕಾರ್ಯಕ್ರಮದ ಮೂಲಕ ಮತ್ತೆ ನಾವು ನೆನಪಿಸಿಕೊಳ್ಳುವಂಥ ಒಂದು ಸಂದರ್ಭ ಇದು. ಅದು ನಮಗೆ ಗೊತ್ತಿರಲಿಲ್ಲ ಅಂತಲ್ಲ, ಗೊತ್ತಿತ್ತು, ಅದನ್ನು ಮರ್ತಿದ್ದೇವೆ, ಅಂದರೆ ವಿಸ್ಮೃತಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು 12ನೇ ಶತಮಾನದ ಚಳವಳಿಯನ್ನು ಮತ್ತೆ ನಮ್ಮ ಮನಸ್ಸಿನ ಆಳದಲ್ಲಿ ನೆನಪಿಸಿಕೊಂಡು ಅದರ ಆಸೆಗಳನ್ನು ಜನಮನಕ್ಕೆ ತಲುಪಿಸುವಂತಹ ಕಾರ್ಯವನ್ನ ಇವತ್ತು ನಾವು ಮಾಡಬೇಕಾಗಿದೆ ಈ ಕಾರ್ಯಕ್ರಮದ ಮೂಲಕ. ಅದರ ಜೊತೆಗೆ 12ನೇ ಶತಮಾನದ ಆ ಒಂದು ಚಳವಳಿ ಆಸೆಗಳನ್ನ ಮುಂದಿನ ತಲೆಮಾರಿಗೆ ತಲುಪಿಸಬೇಕಾದಂತಹ ಗುರುತರವಾಗಿರುವಂತಹ ಜವಾಬ್ದಾರಿ ಕೂಡ ಇವತ್ತಿನ ಸಮಾಜದ ಮೇಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಮತ್ತೆ ಕಲ್ಯಾಣ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಬೇಕು ಅಂತೇಳಿ ಯೋಚನೆ ಮಾಡಿಕೊಂಡಿದ್ದೇವೆ. ಇದು ಆಗಸ್ಟ್ ತಿಂಗಳುದ್ದಕ್ಕೂ ಅಂದರೆ ಆಗಸ್ಟ್ 1ನೇ ತಾರೀಕಿನಿಂದ ಆಗಸ್ಟ್ 30ನೇ ತಾರೀಕಿನವರೆಗೆ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದೊಂದು ದಿನ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಇದು ಆಗಸ್ಟ್ 26ನೇ ತಾರೀಕಿನಂದು ಈ ಕಾರ್ಯಕ್ರಮ ನಡೆಯುತ್ತದೆ. तसेच येत्या 26 ऑगस्टला बेळगाव शहरामध्ये कल्याण कार्यक्रमाचे आयोजन करण्यात येणार असल्याचेही त्यांनी सांगितले. यावेळी शेतकरी संघटनाचे आंदोलन कार्यकर्ते सिद्धनगौडा मोदगी यांच्या नेतृत्वाखाली शेतकरी क्रांती पत्रिकाचे प्रकाशन करण्यात आले. यावेळी नागनूर रुद्राक्ष मठ श्री सावळगीश्वर स्वामीजी, शेगुनाशी महान देवरू, बसवभीम सेना अध्यक्ष RS दर्गे, लिंगायत महासभा जिल्हाध्यक्ष अरविंद परशेट्टी, जिल्हा पंचायत उपाध्यक्ष अरुण कटांबळे उपस्थित होते.